ದುನಿಯಾ ವಿಜಯ್, ಪ್ರಸಾದ್ ಹಾಗೂ ಅವರ ಸಹಚರರು ಮಾರುತಿಗೌಡ ಅನ್ನೋರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ಘಟನೆ ನಡೆದಿದ್ದು ಅಂಬೇಡ್ಕರ್ ಭವನದಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಯುತ್ತಿರುವಾಗ. ಮಾರುತಿಗೌಡ ಅವರು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಬಂದಿದ್ರು, ದುನಿಯಾ ವಿಜಯ್ ಸಹ ಅಲ್ಲಿ ಬಂದಿದ್ರು. ಸೊ ಈಗ ದುನಿಯಾ ವಿಜಯ್ ಹಾಗೂ ಪ್ರಸಾದ್ ಅವರು ಈ ಹಲ್ಲೆ ನಡೆಯುವ ಮುನ್ನ ಅಂಬೇಡ್ಕರ್ ಭವನದಲ್ಲಿ ಏನೆಲ್ಲ ಮಾತನಾಡಿದ್ರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ವಿಡಿಯೋ ಇಲ್ಲಿದೆ ನೋಡಿ. ಬಹುತರ ಮನಸ್ಸು, ಯಾರಿಗೂ ಮೋಸ ಮಾಡ್ತಾರೆ ಹೇಳ್ಕೊಡುವಂತ ಏಕೈಕ ವ್ಯಕ್ತಿ ಪ್ರಸಾದ್ ಅವರು. ಬರೀ ಇವತ್ತಿ ಕಾಂಪಿಟೇಷನ್ ಇಟ್ಕೊಂಡಿದೆ, ಈ ಮಟ್ಟಕ್ಕನ್ನ ಟ್ರೈ ಮಾಡೋದು ಅವರನ್ನು ಇದೆಲ್ಲ ಅವಲಿಸಿರುತ್ತೆ. ಈ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ತುಂಬಾ ಖುಷಿ ಆಗಿದೆ. ಆಮೇಲೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಮ್ಮ ಸಿನಿಮಾಲಿ ಎಲ್ಲರೂ ಎಲ್ಲರೂ ಬಾಡಿ ಮಾಡ್ತಾರೆ, ಬರ್ತಾರೆ, ಬಾಡಿ ಮಾಡಕ್ಕೆ ಹೋಗ್ತಾರೆ, ಪೆಟ್ಟು ಹೊಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಒಂದೇ ಮಾತಾಡೋದು, ಫಸ್ಟ್ ಬಾಡಿ ಬಿಲ್ಡಿಂಗ್ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಬಾಡಿ ನಾನು ಏನು ಮಾಡ್ಬೋದು ಅಂತ. ಹಾಗಾಗಿ ನನ್ನ ಮುಂದಿನ ಸಿನಿಮಾಲಿ ಸುಮಾರು ಜನ ಬಾಡಿ ಬಿಲ್ಡರ್ಸ್ ನಮ್ಮ ಸಿನಿಮಾಲಿ ಆಕ್ಟ್ ಮಾಡ್ತಾರೆ. ಒಂದು ಎರಡನೇದಾಗಿ ಬಾಡಿ ಬಿಲ್ಡಿಂಗ್ನ ಹೀಗೆ ಟ್ರೈ ಮಾಡಿ ನಮ್ಮ ಎಲ್ಲ ಅಂಬೆ ಮತ್ತೆ ಹೆಸರಿಗಳಲ್ಲಿ ಜೋಡಿಗಳಲ್ಲಿ ನನ್ನ ಒಂದು ಸಾಸ್ತ್ರ ಪ್ರಾರ್ಥನೆ ಏನು ಅಂದ್ರೆ, ಎಲ್ಲ ಬಾಡಿ ಬಿಲ್ಡರ್ಸ್ ಟ್ರೈ ಮಾಡಿ ಗೌರ್ಮೆಂಟ್ ಲೆಟರ್ ಬಂದು ಸಣ್ಣ ಸಣ್ಣ ಕೆಲಸ ಕೊಡ್ತೀವಿ. ತುಂಬಾ ಒಳ್ಳೆ ಕಮಿಷನರ್ ಬಂದಿದ್ದಾರೆ, ಒಬ್ಬೊಬ್ಬ ಪಾರ್ಟಿಸಿಪೆಂಟ್ಸ್ ಒಂದೊಂದು ಕೆಲಸ ಕೊಟ್ಟರು ಸಾಕು, ಒಂದು 40-50 ಭರ್ತಿ ಮಾಡಿ ಕೊಟ್ಟರು. ಯಾರೋ ಎಂಪ್ಲಾಯ್ಮೆಂಟ್ 500 ರೂಪಾಯಿ ಇಸ್ಕೊಂಡು ಅಪ್ಪು ಅಪ್ಪು ಸೈಟ್ ಆಗಿದೆ.